ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜಿಲ್ಲೆಗಳಲ್ಲಿ ಹಾನಿಯಾಗಿರೋದು ಎಲ್ಲರೂ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ಎಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿತ್ತು ಅದನ್ನು ವೀಕ್ಷಣೆ ಮಾಡುವಂತ ಕೆಲಸ ಇವತ್ತು ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿ ಮಳೆಯಿಂದ ಮನೆಗಳ ಹಾನಿಯಾಗಿರೋದು ಅದನ್ನು ಸಹ ಈಗ ಮಾಹಿತಿ ಪಡಿತಾ ಇದ್ದೀನಿ. ಕಳೆದ ಮೇ ತಿಂಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆ ಮಳೆ ಕಡಿಮೆನೇ ಇತ್ತು. ಹಾಗಾಗಿ ಸಂಪೂರ್ಣ ಮಾಹಿತಿನ ಅಧಿಕಾರಿಗಳ ಹತ್ರ ನಾನು ಪಡೆದಿದ್ದೆ. ಜೊತೆಯಲ್ಲಿ ನಾಳೆ ಎರಗೋಳ ಡ್ಯಾಮ್ಗೆ ಸಂಬಂಧಪಟ್ಟಂಗೆ ಅದರದ್ದು ಸಹ ಮಾಹಿತಿ ಇವತ್ತು ನಾನು ಪಡಿತಾ ಇದ್ದೀನಿ. ಒಟ್ಟಾರೆಯಾಗಿ ಸುಮಾರು 250 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಮತ್ತೆ ಕೃಷಿ ಬೆಳೆ ಎರಡರಿಂದ ನಷ್ಟ ಉಂಟಾಗಿರುವಂತದ್ದು 250, ಅದರಲ್ಲಿ ರಾಗಿ. ಅದಕ್ಕೇನು ನಾವು ಪರಿಹಾರ ಕೊಡಬೇಕೋ ಈಗಾಗಲೇ ಅದನ್ನ ಪರಿಹಾರ ಕೊಡೋದಕ್ಕೆ ಸೂಚಿಸಿದೆ. ಜೊತೆಯಲ್ಲಿ ಮನೆಗಳು ಬಿದ್ದು ಹಾನಿಯಾಗಿರುವಂತದ್ದು ಕೂಡಲೇ ಆ ಕುಟುಂಬಗಳಿಗೆ ಸಹಾಯ ಆಗೋದಕ್ಕೆ ಅವರ ಮನೆಗಳನ್ನ ಮತ್ತೆ ಮೊದಲಿನ ರೀತಿ ಎಷ್ಟು ಹಾನಿಯಾಗಿದೆಯೋ ಅದನ್ನ ಸರಿಪಡಿಸ್ಕೊಡೋದಕ್ಕೂ ಸಹ ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ಮಾಹಿತಿಗಳನ್ನು ನಮ್ಮ ಅಧಿಕಾರಿಗಳು, ಬಹಳ ಪ್ರಮುಖವಾಗಿ ನಮ್ಗೀಗಿರ್ತಕ್ಕಂಥದ್ದು ಎರಗೋಳ ಡ್ಯಾಮ್ ತುಂಬಿರೋದ್ರಿಂದ ಉಳಿಕೆ ಕಾಮಗಾರಿ ಏನಿದೆ ಅದನ್ನ ಪೂರ್ಣಗೊಳಿಸಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಸಚಿವರಿಗೂ ಸಹ ನಾನು ಸೂಚಿಸಿದ್ದೀನಿ. ನಾಳೆ ನಮ್ಮ ಅರ್ಬನ್ ಡಿಪಾರ್ಟ್ಮೆಂಟ್ ಸಚಿವರು ಬೈರತಿ ಬಸವರಾಜ್ ಅವರು ಸಹ ನಾಳೆ ಬರ್ತಾರೆ. ಒಟ್ಟಾರೆಯಾಗಿ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡ್ತಾರೆ, ಕಳೆದ ಮೇ ತಿಂಗಳಲ್ಲಿ ಮಳೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಬಾರಿ ಕಮ್ಮಿ. ಕಳೆದ ಬಾರಿ ಬಹುಶಃ ಯಾವುದೇ ಒಂದು ಮಳೆ ಪರಿಹಾರ ವಿಳಂಬ ಆಗಲಿ ರೈತರಿಗೆ ತೊಂದರೆ ಆಗೋದಾಗ್ಲಿ, ಈ ಬಾರಿ ಸಹ ಮಳೆಯಿಂದ ಏನ್ ತೊಂದರೆ ಆಗಿದೆ ಅದನ್ನು ಕೂಡಲೇ ಅವರಿಗೆ ಪರಿಹಾರ ಕೊಡುವಂತ ಕೆಲಸನ ನಾವು ಚಾಲನೆ. ಈಗ ನಾನು ನನ್ನ ಜಿಲ್ಲೆದು ಮಾತ್ರ ಮಾಹಿತಿ ಪಡೆದಿದ್ದೇನೆ, ಈಗ ನಾನು ಇಲ್ಲೇ ಈ ಜಿಲ್ಲೆದು ಪಡೆದಿದ್ದೀನಿ. ಒಟ್ಟಾರೆ ಇಲಾಖೆಯದು ನನಗೆ ಇವತ್ತಿನ ಮಾಹಿತಿ ಇವತ್ತು ಸಂಜೆ ಬರುತ್ತೆ, ಯಾಕಂದ್ರೆ ಆಯಾ ದಿನದ್ದು ಪ್ರತಿದಿನದ್ದು ಮಾಹಿತಿ ಬರ್ತಾನೆ. ಆಯಾ ಜಿಲ್ಲಾ ಉಸ್ತುವಾರಿಗಳು ಸಹ ಅಲ್ಲಿಂದ ಮಾಹಿತಿಗಳನ್ನ ಕಳಿಸ್ತಾರೆ. ಒಟ್ಟಾರೆ ನನಗೆ ನಾಳೆ ಅಷ್ಟರೊಳಗೆ ಪೂರ್ತಿ ಪಡಿತಾರೆ, ಯಾಕಂದ್ರೆ ಅಲ್ಲಿ ಹೆಚ್ಚು ಮಳೆ ಆಗಿ ನಮ್ಮ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಏನಿದೆಯೋ ಅಲ್ಲ. ಈಗ ರಾಜಕಾಲುವೆಗಳು ಮತ್ತು ರಸ್ತೆಗಳು, ರಾಜಕಾಲುವೆ ಮತ್ತೆ ರಸ್ತೆಗಳು ಸುಮಾರು 120 ಕಿಲೋಮೀಟರ್ ಹಾನಿಯಾಗಿದೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಸಂಜೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡ್ತಾ ಇದ್ದೆ. ನಾನು ಇವತ್ತೇನು ಪರಿಶೀಲನೆ ಮಾಡ್ತೀನಿ, ನನ್ನ ವರದಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಒಟ್ಟು ಸುಮಾರು 125 ಕಿಲೋಮೀಟರ್ ಎಲ್ಲ ಟೋಟಲ್ ಒಟ್ಟಾರೆ ಜಿಲ್ಲೆ ರಾಜಕಾಲುವೆ ಒತ್ತುವರಿ ಇವತ್ತೇ ನಾನು ಸೂಚನೆ ಕೊಡ್ತೇನೆ. ಯಾವುದೇ ಕಾರಣಕ್ಕೂ ರಾಜಕಾಲುವೆಗಳನ್ನ ಒತ್ತುವರಿ ತೆರವುಗೊಳಿಸದೇ ಇರೋ ಪ್ರಶ್ನೆನೇ ಇಲ್ಲ. ನಿಮಗೆ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಅದಕ್ಕೆ ಯಾವುದೋ ದಯಾದಾಕ್ಷಿಣ್ಯ, ಮಳೆ ನಿಂತ ತಕ್ಷಣ ರಾಜಕಾಲುವೆ ಒತ್ತುವರಿ ಪ್ರತಿದಿನ ಮಾಹಿತಿ ಪಡಿತೇನೆ, ಒತ್ತುವರಿ ತೆರವುಗೊಳಿಸ್ತೇನೆ.